ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇರುವ ತುಂಬಾ ಜನ ಅವರು ಆ ದಿನವನ್ನ ಪ್ರಾರಂಭಿಸಬೇಕು ಅಂದ್ರೆ ಒಂದು ಒಳ್ಳೆಯ ಕಾಫಿ ಅಥವಾ ಟೀನಿಂದ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಜನರಿಗೆ ಇದು ಒಂದು ಅಭ್ಯಾಸ ಆಗಿದೆ. ಒಂದು ಸರ್ವೆ ಪ್ರಕಾರ ನಮ್ಮ ದೇಶದ 81% ಜನರು ಈ ಅಭ್ಯಾಸವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಈ ಅಭ್ಯಾಸವನ್ನು ರೂಢಿಸಿಕೊಂಡು ಒಂದು ದಿನ ಕಾಫಿ ಅಥವಾ ಟೀ ಲೇಟ್ ಆದರೂ ಸಹ ಆ ದಿನವೆಲ್ಲ ಏನೂ ಕಳೆದುಕೊಂಡ ರೀತಿಯಲ್ಲಿ ನಿರುತ್ಸಾಹದಿಂದ ಆ ದಿನವನ್ನು ಕಳೆಯುತ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಅಭ್ಯಾಸ ಅವರಲ್ಲಿ ಬೇರೂರಿದೆ. ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ತಪ್ಪು ಆ ಟೀ ಪೌಡರ್ನಲ್ಲೇ ಇದೆ. ಹೌದು, ನಮ್ಮನ್ನ ಯಾವ ವಿಧವಾಗಿ ಸಿಗರೇಟ್, ನಿಕೋಟಿನ್, ಆಲ್ಕೋಹಾಲ್ ನಮ್ಮ ದೇಹವನ್ನ ಸೆಳೆಯುವಂತೆ ಮಾಡುತ್ತೋ ಅದೇ ರೀತಿ ಈ ಟೀ ಸೊಪ್ಪಿನಲ್ಲಿ ಬಳಸುವ ಕ್ಯಾಂಪಿನ್, ನಿಕೋಟಿನ್, ಟೆನಿನ್ ಅನ್ನುವ ರಾಸಾಯನಿಕ ಪದಾರ್ಥಗಳು ನಮ್ಮನ್ನ ಮತ್ತೆ ಕುಡಿಯುವಂತೆ ಪ್ರೇರೇಪಿಸುತ್ತೆ. ಹೇಳಬೇಕು ಅಂದ್ರೆ ಇವೆಲ್ಲ ನಮಗೆ ಒಳ್ಳೇದಲ್ಲ. ಫ್ರೆಂಡ್ಸ್, ನಾವು ಪ್ರತಿದಿನ ಟೀ ಕುಡಿತಿದ್ದೀವಲ್ಲ, ಆದ್ರೆ ನಮ್ಗೆ ಏನು ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಟೀ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗವೋ ಅಷ್ಟೇ ಡೇಂಜರ್ ಸಹ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನರಿಗೆ ಗ್ಯಾಸ್ ಪ್ರಾಬ್ಲಮ್ ಇದೆ, ಅಸಿಡಿಟಿ ಸಮಸ್ಯೆ ಇದ್ದೇ ಇದೆ. ಒಂದು ವೇಳೆ ಅಸಿಡಿಟಿ ಹೆಚ್ಚಾಗಿ ರಕ್ತಕ್ಕೆ ಸೇರಿದ್ರೆ ನರಕ ಅನ್ನೋದು ನಿಮಗೆ ನಿಮ್ಮ ಕಣ್ಣು ಮುಂದೆ ಪ್ರತಿದಿನ ಕಾಣುವಂತೆ ಮಾಡುತ್ತೆ. ಇದರಿಂದ ಮೆದುಳಿನ ಸಮಸ್ಯೆ, ಹಾರ್ಟ್ ಅಟ್ಯಾಕ್, ರಕ್ತ ಸಂಬಂಧದ ತೊಂದರೆ, ಹೀಗೆ ತುಂಬಾ ಬಗೆಯ ಕಾಯಿಲೆಗಳು ಬರುವಂತೆ ಮಾಡುತ್ತೆ. ಇವೆಲ್ಲ ಕೇವಲ ಟೀನಿಂದ ಬರುತ್ತೆ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ನಂಬ್ತೀರಾ? ನಂಬದಿದ್ರು ನಂಬಲೇಬೇಕು. ಟೀ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಕಂಟೆಂಟ್ ಹೆಚ್ಚಾಗುತ್ತೆ. ಅದು ಹೆಚ್ಚಾಗಿ ರಕ್ತಕ್ಕೆ ಸೇರಿದ್ರೆ ಈ ಎಲ್ಲಾ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೆಚ್ಚಾಗಿರೋದಲ್ಲ, ಬಂದೇ ಬರುತ್ತೆ. ಆದ್ದರಿಂದ ಟೀ ಪ್ರಿಯರಾದರೆ ಅದನ್ನ ಕೂಡಲೇ ಕಡಿಮೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಫ್ರೆಂಡ್ಸ್, ಟೀ ಕುಡಿಯೋದನ್ನ ಪೂರ್ತಿಯಾಗಿ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕೆಲವರಾದರೆ ಅದೇ ಕೆಲಸದ ಮೇಲೆ ದಿನವೆಲ್ಲ 5-6 ಬಾರಿ ಟೀ ಕುಡಿತಾನೆ ಬಂದಿದ್ದಾರೆ, ಅವರು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ತುಂಬಾ ಸುಸ್ತಾದಾಗ, ತಲೆನೋವು ಜಾಸ್ತಿ ಆದಾಗ ಮಾತ್ರ ಟೀನಲ್ಲಿ ಶುಂಠಿ ಬೆರೆಸಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಅದನ್ನ ಬಿಟ್ಟು ದಿನಪೂರ್ತಿ ಅದೇ ಅಭ್ಯಾಸವನ್ನ ಮುಂದುವರಿಸಿದ್ರೆ ನಿಮ್ಮ ಆರೋಗ್ಯವನ್ನ ನೀವೇ ಹಾಳು ಮಾಡಿಕೊಂಡಂತೆ ಆಗುತ್ತೆ. ಫ್ರೆಂಡ್ಸ್, ಎಲ್ಲ ಒಂದು ವಿಷಯವನ್ನ ನೆನಪಿನಲ್ಲಿಡಿ, ನಿಮ್ಮಲ್ಲಿ ತುಂಬಾ ಜನ ಟೀ ಕುಡಿಯುವ ಸಮಯದಲ್ಲಿ ಸಿಗರೇಟ್ ಸೇದುವ ಅಭ್ಯಾಸ ಇದ್ರೆ ಈಗಲೇ ಇದನ್ನ ಬಿಡೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಟೀ ಸೊಪ್ಪಿನಲ್ಲಿರುವ ನಿಕೋಟಿನ್ ಮತ್ತು ಸಿಗರೇಟ್ ಸೊಪ್ಪಿನಲ್ಲಿರುವ ನಿಕೋಟಿನ್ ಅನ್ನುವ ರಾಸಾಯನಿಕ ಅಂಶಗಳು ಬದ್ಧ ಶತ್ರುಗಳಿದ್ದಂತೆ. ಇವರಿಬ್ಬರು ನಿಮ್ಮ ಹೊಟ್ಟೆ ಒಳಗೆ ಒಟ್ಟಿಗೆ ಸೇರಿದ್ರೆ ನಿಮ್ಮ ಶರೀರವನ್ನ ಕ್ಯಾನ್ಸರ್ ಮನೆಯನ್ನಾಗಿಸುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಓನರ್ ಆಫ್ ದಿ ಕ್ಯಾನ್ಸರ್ ಅನ್ನುವ ಬಿರುದನ್ನು ನೀಡುತ್ತೆ. ಈ ಒಂದು ಅಭ್ಯಾಸ ನಿಮ್ಮನ್ನ ಕ್ಯಾನ್ಸರ್ ಅನ್ನುವ ರೋಗಕ್ಕೆ ತುತ್ತಾಗಿಸುತ್ತೆ. ಇದರಿಂದ ಟೀ ಕುಡಿಯುವಾಗ ಯಾವುದೇ ಕಾರಣಕ್ಕೂ ಸಿಗರೇಟ್ ಸೇದುವುದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ದ್ರವ ಪದಾರ್ಥವಾಗಲಿ ಘನ ಪದಾರ್ಥವಾಗಲಿ ಮಿತಿಯಾದ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು, ಅತಿಯಾದ ಸೇವನೆ ಅನಾರೋಗ್ಯಕ್ಕೆ ತುತ್ತಾಗಿಸುತ್ತೆ. ಈ ಒಂದು ಚಿಕ್ಕ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.